ಅವರು ಕ್ವಾಂಟಿಟಿ ಕೇಳ್ತಾರೆ 3 ಟನ್ ನಾನು ಯಾಕೆ 3 ಟನ್ 2 ಎಕರೆದಲ್ಲಿ ತೆಗೆಯಕಾಗಲ್ಲ ಮಡ್ಡಿ ಭೂಮಿ ಅಂತಾರಲ್ಲ ಮಡ್ಡಿ ಭೂಮಿ ಹೌದು ಡ್ರೈ ಭೂಮಿ ಆ ಟೈಮ್ ದಾಗ ಅವರಿಗೆ ನೀರು ಕಮ್ಮಿ ಇರ್ತತೆ ನೀರು ಕಮ್ಮಿ ತಗೊಂಡ ಬೆಳೆಯುವಂತ ಬೆಳೆಗಳನ್ನು ಹುಡುಕ್ತಿರ್ತಾರೆ ಅದಕ್ಕೆ ನಾನು ರೆಫರ್ ಮಾಡಬಹುದು ಅಂದ್ರೆ ಈ ಪಪಾಯಿ ಹಚ್ಚಬಹುದು ನಮಸ್ಕಾರ ಎಲ್ಲ ರೈತ ಬಂದವರಿಗೆ ನನ್ನ ಹೆಸರು ಬಣ್ಣಪ್ಪ ನಂದೇಶ್ವರ ಅಂತ ನಾನು ಇಲ್ಲಿ ಬಾಗಲಕೋಟ್ ಜಿಲ್ಲಾ ಬಾಗಲಕೋಟ್ ತಾಲ್ಲೂಕು ಜಮಕಂಡಿ ಬಂಡಿಗಿನಿ ಗ್ರಾಮದಿಂದ ನಾನು ಇಲ್ಲಿಗೆ ಮಾತಾಡ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ ನೀವು ಹೇಳಿದ್ರಿ ಆಗ ಅಂದ್ರೆ ಪಪಾಯಿ ಬೆಳೆ ಯಾತ್ರ ಮಾಡೋದು ಏನು ಮಾಡೋದು ಅಂದ್ರೆ ನಮಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಅಂದ್ರೆ ಮಾಹಿತಿ ಅಂದ್ರೆ ಇದರಲ್ಲಿ ಏನು ದೊಡ್ಡದಾಗಿ ಏನಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನೆಲ ಸಿದ್ಧತೆ ಭೂಮಿ ಉಳುಮೆ ಯಾತ್ರ ಮಾಡ್ತಾರೋ ಅದು ಬಹಳ ಮುಖ್ಯವಾಗುತ್ತದೆ ಅಂದ್ರೆ ನಾವು ಮಿನಿಮಮ್ ಕ್ವಾಂಟಿಟಿ ಬೆಳೆಸಬೇಕಾಗುತ್ತದೆ ಅಂದ್ರೆ ಈಗ ಟ್ರಾನ್ಸ್ಪೋರ್ಟ್ ಕೊಡಬೇಕಾಗುತ್ತದಲ್ಲ ಆ ಕಾರಣಕ್ಕಾಗಿ ನಾವು ಮಿನಿಮಮ್ ಕ್ವಾಂಟಿಟಿ ಬೆಳೆಸಬೇಕು ಅದಕ್ಕಾಗಿ ನಾವು ಎಲ್ಲರಿಗೆ ರೈತರಿಗೆ ಏನು ಹೇಳೋದಂತಪ್ಪ ಅಂದ್ರೆ ಅಂದ್ರೆ ನಾವು ಒಂದು ಲೋಡ್ ಗಟ್ಟಲೆ ಹೋಗುವಂಗ ಬೆಳೆಸಿರಿ ಅಂದ್ರೆ ಸಣ್ಣ ಪುಟ್ಟ ಅಂದ್ರೆ ನಿಮಗೆ ದುಡ್ಡು ಉಳಿದಿಲ್ಲ ಎಷ್ಟು ಎಕರೆ ಐತೆ ಸರ್ ಇದು ನಾನು ಬೆಳೆದಿದ್ದು ಒಂದು 2 ಎಕರೆ ಇದೆ ಮೊದಲು ನೀವು ಮಾಡಿದಾಗ ಯಾವ ತರ ಮಾಡಿದ್ರಿ ಅದ ಈ ತಂದ ತರೋ ಇಲ್ಲಿ ತರೋಣ ತರು ಬಂದ್ಬಿಟ್ಟು ಅಂದ್ರೆ ನಾವು ಈಗ ಪುಣೆದಿಂದ ತರಿಸಿದ್ವಿ ಹಾ ಅದರಿಗೆ ಅಂದ್ರೆ ಡೀಲರ್ ದಾರೆ ಅದು ಸಬ್ ಡೀಲರ್ ಇಂದ ತರಿಸಿದ್ವಿ ತಂದ ಮೇಲೆ ಯಾವ ತರ ಮಾಡಿದ್ರಿ ನೀವು ಇಲ್ಲಿ ಮಡಿ ಕಟ್ಟೋದಾಗಲಿ ಅದರ ಅಂತರ ಬೆಳೆಯಲಿ ಅಂದ್ರೆ ನೋಡಿ ಸರ್ ಅಂದ್ರೆ ಈಗ ನಾನು ಪೈಲೆ ಟ್ರ್ಯಾಕ್ಟರ್ ಇಂದ ಗಳೆ ಅಂದ್ರೆ ನಮ್ಮ ಕಡೆ ಗಳೆ ಅಂತಾರೆ ಗಳೆ ಗಳೆ ಹೊಡೆದು ಆಮೇಲೆ ಒಂದ್ಸ ಎರಡು ಮೂರು ಸಾರಿ ಲುಟ್ರ್ ಹೊಡೆದು ಅಂದ್ರೆ ನೆಲ ಪೂರ್ತಿಯಾಗಿ ಹದ ಮಾಡ್ಕೊಂಡು ಆಮೇಲೆ ತಿಪ್ಪೆ ಗೊಬ್ಬರ ಮತ್ತೆ ನಮ್ಮಲ್ಲಿ ಕೋಳಿ ಫಾರ್ಮ್ ಇರೋದ್ರಿಂದ ಕೋಳಿ ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿ ಮತ್ತೆ ಲುಟ್ರ್ ಹೊಡೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿವಿ ಆಮೇಲೆ ಸಾಲಿನಿಂದ ಸಾಲಿ ಅಂದ್ರೆ ಅವಾಗ ಸಾಲು ಬಿಟ್ಬಿಟ್ಟಿವಿ ಅಂದ್ರೆ ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ 8 ಫುಟ್ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ 6 ಫುಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಹಚ್ಚಿ ಈ ಗಿಡದಿಂದ ಹಾ ಈ ಗಿಡದಿಂದ ಈ ಗಿಡಕ್ಕೆ 6 ಫುಟ್ ಈ ಗಿಡ ಈ ಸಾಲಿನಿಂದ ಆ ಸಾಲಿಗೆ 8 ಫುಟ್ ಡಿಸ್ಟೆನ್ಸ್ ಇದೆ ಸರ್ ಜಾಸ್ತಿ ಇಟ್ ಬೇಕಂದ್ರೆ ಗ್ಯಾಪ್ ಹಾ ಮಿನಿಮಮ್ ಅಂತರ 8 ಫುಟ್ ಅಂತರ ಎಲ್ಲರೂ ಕೊಡಲೇಬೇಕು ಅದು ಅನಿವಾರ್ಯ ಸರ್ ಆದ್ರೆ ಇಲ್ಲಿ ಕೆಲವೊಬ್ಬರು ಏನ್ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ 6 ಇಟ್ಕೊಂಡಿರ್ತಾರೆ ಒಬ್ಬೊಬ್ರು 5 ಇಟ್ಕೊಂಡ್ಬಿಡ್ತಾರೆ ಇಲ್ಲಿ ಮತ್ತು 7 ಇಟ್ಕೊಳ್ಳೋದು ಇದ್ರ ಉದಾಹರಣೆಗಳು ಅದಾವ ಜಾಸ್ತಿ ನಮ್ಗೆ ಗ್ಯಾಪ್ ಕೊಡ್ರ ಸ್ವಲ್ಪ ಗಿಡ ಜಾಸ್ತಿ ಹೆಲ್ದಿ ಬೆಳಿತೈತಿ ಹಾ ಅಂದ್ರೆ ಅಂದ್ರೆ ಕ್ಲೈಮೇಟ್ ಅಂದ್ರೆ ಸ್ವಲ್ಪ ಸರಿಯಾಗಿ ಬಿಸಿಲು ಗಾಳಿ ಎಲ್ಲಾ ತರ ಚೆನ್ನಾಗಿ ಇರೋದ್ರಿಂದ ಅಂದ್ರೆ ಇಳಿ ಚಲ್ದು ಚೆನ್ನಾಗಿ ಬೆಳಿತಾ ಇದೆ ಒಂದೇ ಉದ್ದೇಶ ಅಂದ್ರೆ ಏನ್ರಿ ಈಗ ಬೆಡ್ ಹುಡ್ಕೋತೀವಿ ಬೆಡ್ ಹುಡ್ಕೊಂಡ ನಂತರ ಏನ್ ಮಾಡ್ಬೇಕು ಅಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಬೆಡ್ ಮೇಲೆ ಹಚ್ಚೋ ಸಿಸ್ಟಮ್ ಇರಲ್ಲ ಅಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರ ಕೌಲಿಯಲ್ಲಿ ಹಚ್ತಾರೆ ಕೌಲಿಯಲ್ಲಿ ಹಚ್ಕೊಂಡು ಅದ್ರಾಗ ನೀರ್ಗೆ ಹಾಸ್ತಾರೆ ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡಲ್ಲ ನನಗೆ ನನ್ ಮಾತು ಕೇಳ್ಬೇಕಾದ್ರೆ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಸೂಕ್ತ ಅಂತ ಹೇಳ್ಬೋದು ಮತ್ತೆ ಏನಂತ ಹೇಳ್ಬೋದು ಅಂದ್ರೆ ಇದ್ರಾಗ ಚೆನ್ನಾಗಿ ಬೆಡ್ ತೋರ್ಸ್ಕೋಬೇಕು ಬೆಡ್ ತೋರ್ಸ್ಕೊಂಡು ಅಂದ್ರೆ 2-3 ದಿನ ಚೆನ್ನಾಗಿ ನೆನೆಸ್ಬೇಕು ಚೆನ್ನಾಗಿ ನೆನೆದ ನಂತರ ಹಗಿ ಹಚ್ಚುವಾಗ ಯೋಗ್ಯ ಆಯ್ತೋ ಇಲ್ಲೋ ಅಂತ ಅದನ್ನ ಫಸ್ಟ್ ನಾವು ಪರಿಶೀಲನೆ ಮಾಡಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಬಿಸಿಲು ಜಾಸ್ತಿ ಇದ್ರೆ ಹಗಿ ಒಣಗೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದಕ್ಕೆ ಈ ಚೆನ್ನಾಗಿ ಬೆಡ್ ತೋರಿಸ್ಕೊಂಡ ನಂತರ ಆ ನಂತರ ಹಗಿ ಹಚ್ಕೊಳ್ಳೋಕೆ ಯೋಗ್ಯ ಆಗಿರ್ತದೆ ಹಗಿ ಹಚ್ಕೊಂಡು ಆ ನಂತರ 4 ದಿನ ತನಕ ನೀರು ಕೊಡಂಗಿಲ್ಲ 4 ದಿನದ ತನಕ ಅಂತರೂ ಕೊಡ್ಲೇಬಾರದು ನನ್ನ ಮಾತು ಕೇಳಬೇಕಾದ್ರೆ ಆ ನಂತರ ಫಸ್ಟ್ ಡ್ರಿಂಚಿಂಗ್ ಬರುತ್ತೆ ಡ್ರಿಂಚಿಂಗ್ ಅಂದ್ರೆ ಅಂದ್ರೆ ಗಿಡದ ಬಡ್ಡಿಗೆ ನೀರು ಅಂದ್ರೆ ಅಂದ್ರೆ ಫರ್ಟಿಲೈಸರ್ ಹಾಕೊಂಡು ಅಂದ್ರೆ ಡ್ರಿಂಚ್ ಮೂಲಕ ಅಂದ್ರೆ ಕಪ್ ಮೂಲಕ ಅಂದ್ರೆ 100 ml 200 ml ಈ ತರ ಅದನ್ನ ಬಡ್ಡಿಗೆ ಹಾಕೋದು ಅಂದ್ರೆ ಏನಂತ ಬೇರ್ಗಳ ಸಂಖ್ಯೆ ಹೆಚ್ಚಾಗಕ್ಕೆ ಅಂದ್ರೆ ಗಿಡ ದಶ್ ಫುಟ್ ಆಗಕ್ಕೆ ಅಂದ್ರೆ ನಮ್ ಡ್ರಿಪ್ ಅಲ್ಲಿ ಕೊಡಕ್ಕಾಗಲ್ಲ ಅಲ್ವಾ ಬೇರೆ ಇರಲ್ಲ ಆ ಕಾರಣಕ್ಕಾಗಿ ನಾವು ಡ್ರಿಂಚ್ ಮಾಡ್ಬೇಕು ಅಂದ್ರೆ ನಾವು ಹೇಳ್ಬೇಕಾದ್ರೆ 4 ಡ್ರಿಂಚಿಂಗ್ ಮಾಡ್ತೀವಿ 4 ಡ್ರಿಂಚಿಂಗು ಮತ್ತೆ ಅದು ಗ್ರೋತ್ ನೋಡ್ಕೊಂಡು ಆಮೇಲೆ ಅದಕ್ಕೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅಂತ ತಿಳ್ಕೊಂಡು ಮಾಡ್ತೀವಿ ಆದ್ರೆ ಇದರಲ್ಲಿ ಏನು ಗೊತ್ತಾ ಅಂದ್ರೆ ಇದು 8 ತಿಂಗಳ ಬೆಳೆ ಅಂದ್ರೆ 8 ತಿಂಗಳಿಗೆ ಈಲ್ಡ್ ಬರೋದು ಪ್ರೊಡಕ್ಷನ್ ಸ್ಟಾರ್ಟ್ ಆಗೋದು 8 ತಿಂಗಳಿಗೆ ಆ ನಂತರ ಕಟಿಂಗ್ ಆಗೋದು 9 ಅಂದ್ರೆ 8 ತಿಂಗಳಿಗೆ ಅದು ಕಟಿಂಗ್ ಆಗುತ್ತೆ ಅಂದ್ರೆ ಇಲ್ಲಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಬೇಕಂದ್ರೆ ಗಿಡ ಹಚ್ಚಿ ಅಂದ್ರೆ 3 ತಿಂಗಳಿಗೆ ಹೂ ಸ್ಟಾರ್ಟ್ ಆಗುತ್ತೆ
ಅಂದ್ರೆ ಯಾವ ತರಪ್ಪ ಅಂದ್ರೆ ಇಲ್ಲಿ ಒಂದು ನೋಡಿ ಅಂದ್ರೆ ಸ್ವಲ್ಪ ನಿಧಾನವಾಗಿ ಹೆಚ್ಚಿದ್ದು ಈ ತರ ಹೂ ಸ್ಟಾರ್ಟ್ ಆಗುತ್ತೆ ಮೊಗ್ಗು ಆಮೇಲೆ ಈ ತರ ಬರುತ್ತೆ ಅಂದ್ರೆ ಇದು ಲೇಟ್ ಆಗಿ ಹೆಚ್ಚಿದೆ ಅದ ಕಾರಣಕ್ಕಾಗಿ ಇದು ಹಿಂದೆ ಉಳಿದಿದೆ ಅಂದ್ರೆ ಫಿಲ್ ಗ್ಯಾಪ್ ಫಿಲ್ ಮಾಡಿದ್ದೀನಿ ಆನಂತರ ಇಷ್ಟ ಆದ್ಮೇಲೆ ಆಮೇಲೆ ಇದು 3 ತಿಂಗಳದ ಇದೆ ಮಿನಿಮಮ್ ಅಂದ್ರೆ ಇದರ ಗಿಡದ ಮಧ್ಯದಲ್ಲಿ ಅಂದ್ರೆ ಸ್ಟ್ರೇಟ್ ಆಗಿ ಬೆಳಕೊಂಡು ಬಂದಿದೆ ಅಂದ್ರೆ ಅಲ್ಲಿ ಸೆಟ್ಟಿಂಗ್ ಆಗಿಲ್ಲ ಸರಿಯಾಗಿ ಅಂದ್ರೆ ಇದಕ್ಕಾಗಿ ನಾನು ಸಪೋಸ್ ಫರ್ಟಿಲೈಜರ್ ಜಾಸ್ತಿ ತಗೊಳ್ಳಕ ಆಗಲ್ಲ ಇದರ ಸಂಬಂಧ ಕೇರ್ ಮಾಡಕ ಆಗಲ್ಲ ಅದಕ್ಕೆ ಸಲುವಾಗಿ ಈ ತರ ಆಗಿದೆ ಆನಂತರ ಸಣ್ಣ ಸಣ್ಣ ಅಂದ್ರೆ ಚಿನುಮರಿ ಗೊತ್ತಲ್ವಾ ನಿಮಗೆ ಚಿನುಮರಿ ತರ ಒಂದು ಸ್ವಲ್ಪ ಸ್ವಲ್ಪ ಕಾಣ್ತಾ ಇರುತ್ತೆ ಎಲ್ಲ ಕಡೆ ಹಾ ಅವಾಗ ಗೊತ್ತಾಯ್ ಅವಾಗ ಅವು ಅವನ್ ಪೋಷಣೆ ಮಾಡೋದು ಬಹಳ ಮುಖ್ಯ ಆಗುತ್ತೆ ಅಂದ್ರೆ ನಾವು ಜಾಸ್ತಿ ಸ್ಪ್ರೇ ಮಾಡಿ ಅಂದ್ರೆ ಅದನ್ನೆಲ್ಲ ಕಂಟ್ರೋಲ್ ಮಾಡಕತ್ರೆ ಅಂದ್ರೆ ಈಗ ನೋಡಿ ನಿಮಗೆ ಗೊತ್ತಿದೆ ಎಲ್ಲ ರೈತರಿಗೆ ಗೊತ್ತು ಅಂದ್ರೆ ಇದರಲ್ಲಿ ಪರಾಗಪರ್ಶ ಯಾತ್ರ ಆಗುತ್ತೆ ಅಂದ್ರೆ ಪರಾಗಪರ್ಶ ಆಗಬೇಕಾದ್ರೆ ಜೇನು ಬೇಕು ಅಂದ್ರೆ ಜೇನು ಇಲ್ಲ ಅಂದ್ರೆ ಅಂದ್ರೆ ನೀವು ಫರ್ಟಿಲೈಜರ್ ಜಾಸ್ತಿ ಬಳಸಿದ್ರೆ ಜೇನು ಬರಲ್ಲ ಬರಲಿಲ್ಲ ಅಂದ್ರೆ ಏನಾಗುತ್ತೆ ಸೆಟ್ಟಿಂಗ್ ತಪ್ಪುತ್ತದೆ ಯಾವ ತರಪ್ಪ ಅಂದ್ರೆ ಇಲ್ಲಿ ನೋಡಬಹುದು ಈ ತರ ಬರಡಾಗಿ ಬಿಡುತ್ತೆ ಈ ತರ ಬರಡ ಯಾವ ಕಾರಣಕ್ಕೆ ಆಗುತ್ತೆ ಅಂದ್ರೆ ನಾವು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಒಂದೊಂದು ಮತ್ತೆ ತಳಿಯೊಳಗೆ ಹೇಳ್ತದೆ ಇದು ಸ್ವಲ್ಪ ಸೆಟ್ಟಿಂಗ್ ತಪ್ಪುತ್ತೆ ಈ ಅದು 15 ನಂಬರ್ ಅದು ಈ ತಳಿ ಹೆಸರು 15 ನಂಬರ್ ಇದರಲ್ಲಿ ಸೆಟ್ಟಿಂಗ್ ತಪ್ಪುತ್ತೆ ಅದು ನಾರ್ಮಲ್ ಆದ್ರೆ ಹಿಂಗೆ ಏಕೆ ತಪ್ಪಿದ್ರೆ ಸ್ವಲ್ಪ ಮೇಂಟೆನಿಗೆ ಸರಿಯಾಗಿಲ್ಲ ಅಂತ ಒಂದೊಂದು ಗಿಡ ಆದ್ರೆ ಏನು ಪರವಾಗಿಲ್ಲ ಆಗುತ್ತೆ ಆದ್ರೆ ಪ್ರತಿಯೊಂದು ಗಿಡನು ಹಾಗೆ ಆದ್ರೆ ಅದಕ್ಕೆ ಮತ್ತೆ ಏನು ಮಾಡ್ತೀರಿ ಹಂಗಾದಾಗ ಅವಾಗ ನಾವು ಸ್ಪ್ರೇಗೆ ತಗೋತೀವಿ ಸರ್ ಸ್ಪ್ರೇ ತಗೋತೀವಿ ಅದಕ್ಕೆ ಏನು ಬೇಕು ಅಂದ್ರೆ ಅದಕ್ಕೆ ಏನೇನು ನೀರು ಸರಿಯಾಗಿ ಆಗಲಿಲ್ಲ ಸರಿಯಾಗಿ ಟೈಮ್ ಸರಿ ಹಾಸಲಿಲ್ಲ ಅಂದ್ರೆ ಆ ಸಮಸ್ಯೆ ಓಡ್ತದೆ ಅಂದ್ರೆ ಹೂ ಟೇಜ್ನಲ್ಲಿ ನೀರು ತಪ್ಪಿಸ್ಬಾರ್ದು ಆನಂತರ ಕಾಯಿಗಟ್ಟುವ ಸಮಯದಾಗ ಈ ತರ ಒಂದೊಂದು ಟೇಜ್ಗಳಿದಾವೆ ಆ ಟೇಜ್ನಾಗ ನಾವು ಯಾವುದೇ ಕಾರಣಕ್ಕೂ ನೀರು ಅಂದ್ರೆ ಒಂದು ತಾಸು ಕೊಡೋದು ಎರಡು ತಾಸು ಕೊಡೋದು ಅಥವಾ ಎರಡು ದೃಶ್ಯಕ್ಕೆ ಕೊಡೋದು ನಾಲ್ಕು ದೃಶ್ಯಕ್ಕೆ ಕೊಡೋದು ಈ ತರ ಮಾಡಿದ್ರೆ ಮತ್ತೆ ಇದಕ್ಕೆ ನೀರಂತರೂ ಅತಿ ಕಡಿಮೆ ಅಂದ್ರೆ ಕಡಿಮೆ ನೀರು ಬೇಕು ಅಂದ್ರೆ ಈಗ 5 ತಿಂಗಳಿಗೆ ಒಂದು ಕೆಜಿಯಷ್ಟು ಕಾಯಿ ಆಗುತ್ತೆ ಆಮೇಲೆ ಅದು 3 ತಿಂಗಳು ಟೈಮ್ ತಗೊಂಡು ಪಕ್ವಾಗುತ್ತೆ ಇದು ಮಿನಿಮಮ್ ಒಂದು ಗಿಡ ನನಗೆ 4 ವರ್ಷ ತೆಗೆದವರು ಗೊತ್ತು ಅಂದ್ರೆ 3 ವರ್ಷಕ್ಕೆ ತೆಗೆದವರು ಗೊತ್ತು ಅಂದ್ರೆ ನಮಗೆ ಗಿಡ ಎತ್ತರ ಹೋಗ್ತಾ ಅಲ್ವಾ ಆ ಕಾರಣಕ್ಕಾಗಿ ನಮಗೆ ಹರಿಯಕ್ಕೆ ಆಗದೆ ಇರೋಕೆ ತೆಗೆದಿದ್ದು ಅಂದ್ರೆ ಅದ್ರ ಮಧ್ಯದಲ್ಲಿ ತೆಗೆದ್ರೆ ಅವರು ಏನಪ್ಪ ಅಂದ್ರೆ ಒಂದು ಅವ್ರು ಮೇಂಟೆನಿಕೆ ಮಾಡಿರಲ್ಲ ಅಂದ್ರೆ ಏನು ವ್ಯವಸ್ಥೆ ಸರಿಯಾಗಿ ಮಾಡಿರಲ್ಲ ಇನ್ನೊಂದು ಯಾವುದಾದ್ರೂ ವೈರಸ್ ಈ ಪಪ್ಪಾಯಿ 15 ನಂಬರ್ಕ್ಕೆ ವೈರಸ್ ಇಲ್ಲ ಅಕಸ್ಮಾತ್ ಆಗಿ ವೈರಸ್ ಬಂದ್ರೆ ಅದೊಂದು ಗಿಡ ಹೋಗುತ್ತೆ ಅಕಸ್ಮಾತ್ ಆಗಿ ಎಲ್ಲ ಕಡೆ ಬಂತ ಅಂದ್ರೆ ಕಂಟ್ರೋಲ್ ಆಗಲ್ಲ ಪಡ ತೆಗೆದ ಬಿಡ್ಬೇಕಾಗತ್ತೆ ವೈರಸ್ ಅಂದ್ರೆ ನಮ್ಮ ಪಡದಾಗ ಅಂದ್ರೆ ಒಂದೇ ಗಿಡ ಹೋಗುತ್ತೆ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಸಪೋಸ್ ನೋಡ್ಬೋದು ಇಲ್ಲಿ ಹಾ ಇದಕ್ಕೆ ವೈರಸ್ ಬಂದಿದೆ ಸ್ಟಾರ್ಟಿಂಗ್ ಅಂತ ಅಂದ್ರೆ ಕಾಯಿಗೆದು ಹಸಿರಾಗಲ್ಲ ಒಂಥರ ಹಾ ಹಣ್ಣು ಆದ್ರೂ ಸಿಹಿ ಇರಲ್ಲ ಇದು ನೋಡಿ ಸರ್ ಎಲ್ಲ ಕಾಯಿಗಿಂತ ಇದು ಕಾಯಿ ಡಿಫ್ರೆಂಟ್ ಆಗಿದೆ ಮತ್ತೆ ಇದು ಸಣ್ಣ ಆಗುತ್ತಾ ಹೋಗ್ತಾ ಇದೆ ಸಣ್ಣ ಆಗಿ ಯಾವ ತರ ಆಗುತ್ತೆ ಅಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಬನ್ನಿ ಮೇಲೆ ಎಣ್ಣೆ ಸಣ್ಣ ಆಗುತ್ತ ಹೋಗಿ ಮೇಲೆ ಕುಡಿನೇ ಹೋಗ್ಬಿಡುತ್ತೆ ಸರ್ ಹಾ ಸರ್ ಅಂದ್ರೆ ಇದು ವೇಸ್ಟ್ ಪೂರ ಹೋಗ್ಬಿಟ್ಟಿದೆ ಆಗಲ್ಲ ಅಂದ್ರೆ ಇದು ಮತ್ತೊಂದ್ ಗಿಡಕ್ಕೆ ಹರಡಲ್ಲ ಎಲ್ಲ ಇದು ಎಲ್ಲ ಇದನ್ನ ಇದೆ ಸರ್ ಅಂದ್ರೆ ಸರ್ ಇದಕ್ಕೆ ನಿಜ ಹೇಳ್ಬೇಕಂದ್ರೆ ನಾನು ರೈತ ಆಗಿ ಯಾರಿಗೂ ಅಂದ್ರೆ ಇದನ್ನ ಯಾಕಂದ್ರೆ ನೀವು ಕೇಳೋ ಉದ್ದೇಶ ಏನು ಯಾವ್ದಾದ್ರು ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಕೇಳ್ತಾ ಇದೀರ ಅಂದ್ರೆ ಇಲ್ಲಿ ಒಬ್ರು ಹೇಳ್ತಾರೆ ಅಂದ್ರೆ ಕ್ಯಾಮ್ರಾ ಮುಂದೆ ಪೋಸ್ ಕೊಟ್ಕೊಂಡು ಏನಾದ್ರು ಹೇಳ್ತಾ ಇರ್ತಾರೆ ಅಂದ್ರೆ ವಾಸ್ತವನೇ ಬೇರೆ ಇರ್ತದ ನಿಮ್ಗೆ ನಿಜ ಹೇಳ್ಬೇಕಂದ್ರೆ ವಾಸ್ತವ ಅಂದ್ರೆ ನಾನು ಹೇಳಿದ್ದು ಇನ್ ಕಡೆ 8 ತಿಂಗಳಿಗೆ ಕಾಯಿ ಬರುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ನಾನು ನನಗೆ ಅನುಭವ ಆಗಿದ್ದ ಅಂದ್ರೆ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ನೆಲದಲ್ಲಿ ಅಂದ್ರೆ ಜಾಸ್ತಿ ಇದ್ರೆ ನಮ್ಗೆ ಅಂದ್ರೆ ನಾವು ಅದನ್ನ ಚಲನಾಗಿ ಉಳುಮೆ ಮಾಡಿ ಅಂದ್ರೆ ಫಲವತ್ತಾಗಿ ಕಾಪಾಡ್ಕೊಂಡಿದ್ರೆ ಏನಾಗುತ್ತೆ
ಎಂಟು ತಿಂಗಳು ತೆಗಿ ಏಳು ಏಳು ತಿಂಗಳಿಗೆ ಆರು ತಿಂಗಳಿಗೆ ಏಳು ತಿಂಗಳಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ನನಗೆ ಇದ್ದಿದ್ದು ಹೇಳಬೇಕಾದ್ರೆ ಅಂದರೆ ನಿಧಾನವಾಗಿ ಬರಬೇಕಾದ್ರೆ ಆರು ತಿಂಗಳಿಗೆ ಇಳು ಸ್ಟಾರ್ಟ್ ಆಗಿದೆ ಅವಾಗ ಒಂದು ಕ್ವಿಂಟಲು ಎರಡು ಕ್ವಿಂಟಲು ಈ ಥರ ನೀವು ಮಾಡಿದಾಗ ಆರು ತಿಂಗಳಿಗೆ ಬಂದಿರುತ್ತೆ ಹಾಂ ಆರು ತಿಂಗಳಿಗೆ ಬಂದಿದೆ ಅಂದರೆ ಈಗ ಅಂದ್ರೆ ನಾನು ಯಾಕೆ ಹೇಳಿದೆ ಅಂದರೆ ಈಗ ಎಂಟು ತಿಂಗಳು ನಾನು ಎಲ್ಲಾದರೂ ಸಪೋಸ್ ನಿಮಗೆ ಹೇಳಬೇಕಾದ ಅಂದರೆ ನಾನು ಎಂಟು ತಿಂಗಳಿಗೆ ಬರುತ್ತೆ ಅಂತ ಎಂಟು ತಿಂಗಳಿಗೆ ಬರೋದು ಅಂದರೆ ನೀವು ನಾರ್ಮಲ್ ಮಾಡಿದರೆ ಎಂಟು ತಿಂಗಳಿಗೆ ಬರೋದು ಅಂದ್ರೆ ನಾ ಈಗ ನನಗೆ ವಾಸ್ತವ ಹೇಳ್ಬೇಕಲ್ಲ ನನ್ನ ಪ್ರಾಕ್ಟಿಕಲ್ ಕೇಳಕ್ ಬಂದಿದ್ರಿ ಅಂದ್ರೆ ಹಾ ಆಗಿದೆ ಬೆಳೆದೇನಿ ಕಾಯಿ ಬಂದಿದೆ ಕಾಯಿ ಅಂದ್ರೆ ಏನೋ ಹಣ್ಣಾಗಿದೆ ಹಣ್ಣಾಗಿ ಮಾರ್ಕೆಟಿಗೆ ಕಳಿಸೋ ಲೆವೆಲ್ಗೆ ಬಂದಿದೆ ಅಂದ್ರೆ ನಾವು ಮಾಡೋದು ಎಲ್ಲರೂ ಮಾಡತ್ತಿರ್ತಾರೆ ಅಂದ್ರೆ ಸಪೋಸ್ ಎಲ್ಲ ರೈತರು ಅಂದ್ರೆ ಕಷ್ಟ ಪಟ್ಟಾಗ ಫಲ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಪಾಪ ಅವ್ರದೇನು ತಪ್ಪಿರಲ್ಲ ಆದ್ರೆ ನೆಲದ ಸ್ವಭಾವ ಹೇಗ ತರ ಇರುತ್ತೆ ಆತರ 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 ಹೌದೌದು ಆರು ತಿಂಗಳಿಗೆ ಇಳಿಸ ಸ್ಟಾರ್ಟ್ ಆಯ್ತು ಏಳು ತಿಂಗಳಿಗೆ ಅಂದ್ರೆ ಲೋಡ್ ಅಂದ್ರೆ ನನಗೆ ಅಂದ್ರೆ ಎಲ್ಲರೂ ಹೇಳ್ತಾರೆ ಪರ್ಜರಿ ಲೋಡ್ ಆಗ್ಬೇಕ್ರೆ ಎರಡು ಎಕರೆ ಮಿನಿಮಮ್ ಇರ್ಬೇಕು ಮಿನಿಮಮ್ ಇರ್ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಆದ್ರೆ ಆಗ್ಲಿಪ್ಪ ನಮಗೆ ಪ್ರಾಫಿಟ್ ಕಮ್ಮಿ ಆದ ನಮಗೆ ನಮಗೆ ಏನ್ ಸಾಧ್ಯನೋ ಅದನ್ನ ಮಾಡ್ಬೇಕಲ್ವಾ ಮಿನಿಮಮ್ ಅವ್ರ ಕ್ವಾಂಟಿಟಿ ಕೇಳ್ತಾರೆ ಮೂರು ಟನ್ ನಾನು ಯಾಕೆ ಮೂರು ಟನ್ ಎರಡೇ ದೀಡೇ ಎಕರೆದಲ್ಲಿ ತೆಗಿಯಕ್ಕಾಗಲ್ಲ ಅಂದ್ರೆ ಅವ್ರಿಗೆ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರೆ ಬರ್ಬೋದ್ಲ ಟ್ರೈ ಆದ್ರೂ ಮಾಡ್ಬೋದು ಅಂತೇಳಿ ಅಂದ್ರೆ ದೀಡೇ ಎಕರೆದಾಗ ಮೂರು ಟನ್ ಅಂದ್ರೆ ಮೂರು ಟನ್ ಅಂದ್ರೆ ಏನು ತಿಂಗಳಿಗೆಲ್ಲ ಅಂದ್ರೆ ಹನ್ನೆರಡು ದಿವಸಿಗೆ ಎಂಟು ದಿವಸಿಗೆ ಬಾ ಅಬ್ಬಬ್ಬ ಅಂದ್ರೆ ಹದಿನೈದು ದಿವಸ ಬಾಳ ಆಯ್ತು ತಿಂಗಳಲ್ಲಿ ಎರಡು ಲೋಡ್ ಹೋಗುತ್ತೆ ಕಾಯಿ ಆಗತ್ತಲ್ರಿ ಕಾಯಿ ಆದ್ಮೇಲೆ ಎಕ್ಸ್ಪೋರ್ಟಿಂಗ್ ಮಾಡೋದಿಲ್ಲ ಎಕ್ಸ್ಪೋರ್ಟಿಂಗ್ ಸರ್ ಅಂದ್ರೆ ಲಾಭ ಆಗೋದು ಇನ್ನು ನೆಕ್ಸ್ಟ್ ಮೊಮೆಂಟ್ ನಮ್ಮ ಎಕ್ಸ್ಪೋರ್ಟ್ ಮಾಡ್ಬೇಕು ಎಕ್ಸ್ಪೋರ್ಟ್ ಹಾ ಸರ್ ಅಂದ್ರೆ ಇಲ್ಲಿ ಜನ ಎಡುವುದಂದ್ರೆ ಎಲ್ಲಿ ಗೊತ್ತಾ ನಾವು ಬೆಳೆದಂತ ಬೆಳೆನ ಮಾರಕ್ಕೆ ಬರಲ್ಲ ಎಷ್ಟೋ ಜನ ರೈತರಿಗೆ ಅಂದ್ರೆ ದಲ್ಲಾಳಿಗಳು ಇರ್ತಾರ ಅಂದ್ರೆ ನಮಗ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾ ನಾನು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿದ್ದೀನಿ ನೆಕ್ಸ್ಟ್ ದಲ್ಲಾಳಿ ಮೂಲಕನೂ ಕೊಟ್ಟಿದ್ದೀನಿ ಅಂದ್ರೆ ನಮ್ಮ ಕೆಲಸಗಳು ನೋಡ್ಕೊಂಡು ಅಂದ್ರೆ ಅವ್ರಿಗೆ ಇವ್ರಿಗೆ ಲಾಸು ಅಂದ್ರೆ ಒಂದೆರಡು ಸಾವಿರ ಟನ್ನಿಗೆ ಆದ್ರೆ ಏನು ಪರವಾಗಿಲ್ಲ ಆದ್ರೆ ಇಲ್ಲಿ ನೋಡಿ ಸರ್ ಇಲ್ಲಿ ನಮಗೆ ಐದು ರೂಪಾಯಿ ಕೊಟ್ಟರು ಅಂತಕೋ ಅಂದ್ರೆ ಅಲ್ಲಿ ಅವ್ರಿಗೆ ಹತ್ತು ರೂಪಾಯಿ ಆಗ್ತಾ ಇದ್ರೆ ಅಂದ್ರೆ ನಾವು ಐದು ರೂಪಾಯಿ ನುಕ್ಸಾನ್ ಆಗ್ತಾ ಇದ್ವಿ ಅದು ಆಗಬಾರ್ದು ಅಂದ್ರೆ ನಾವು ಡೈರೆಕ್ಟ್ ಆಗಿ ಮಾಡೋದು ಸೂಕ್ತ ಸರ್ ಅಂದ್ರೆ ಎಲ್ಲಿ ಹೋಗುತ್ತೆ ಅಂದ್ರೆ ಇದು ಮಂಗಳೂರು ಡೆಲ್ಲಿ ಗೋವಾ ಇಲ್ಲಿ ನಮ್ಮ ನಿಯರೆಸ್ಟ್ ಬೆಂಗಳೂರು ಬೆಳಗಾವಿ ಬೆಂಗಳೂರು ಇಲ್ಲೆಲ್ಲ ಹೋಗುತ್ತೆ ಇದನ್ನ ನೀವು ಕಳಿಸ್ಬೇಕು ಇಲ್ಲ ಅವ್ರ ಬಂದು ಹೋಗ್ತಾರ ಹಾ ಅವು ಅಂದ್ರೆ ನಾವು ದಲ್ಲಾಳಿ ಮೂರ್ಖ ಕೊಟ್ರೆ ಅವರೇ ಗಾಡಿ ತಕೊಂಡ್ ಬಂದು ಕಟ್ ಮಾಡಿ ಅವರ ಪೇಪರ್ ಮೇವನ್ ಪೇಪರ್ ಪ್ಯಾಕಿಂಗ್ ಆಗ್ಬೇಕು ಪೇಪರ್ ಪ್ಯಾಕಿಂಗ್ ಆದ್ರೆ ಸ್ವಲ್ಪ ನೀಟಾಗಿ ಡ್ಯಾಮೇಜ್ ಆಗಲ್ದೆ ಹೋಗ್ತದೆ ಅವ್ರದ್ದು ಇಲ್ಲಾಂದ್ರೆ ಕ್ರ್ಯಾಚ್ಗಳು ಬೀಳೋದು ಅಂದ್ರೆ ಡ್ಯಾಮೇಜ್ ಆಗೋದು ಸಾಧ್ಯತೆ ಜಾಸ್ತಿ ಇರುತ್ತೆ ಆ ಕಾರಣಕ್ಕಾಗಿ ಮತ್ತೆ ಮಾರ್ಕೆಟಲ್ಲಿ ಶೈನಿಂಗ್ ಬೇಕಲ್ವಾ ಶೈನಿಂಗ್ ಬರುತ್ತೆ ಅಂತ ಒಂದೇ ಕಾರಣಕ್ಕಾಗಿ ಪೇಪರ್ ಪ್ಯಾಕಿಂಗ್ ಮಾಡ್ತಾರೆ ಇವಾಗ ರೇಟ್ ಹೆಂಗಿದೆ ತನಗೆ ಇವಾಗ ಏನು ಬಿಡಿ ಸರ್ ಅಂದ್ರೆ ಇಲ್ಲಿ ಪಡದಲ್ಲಿ ಅಂದ್ರೆ ಅವರೇ ಕಟಿಂಗ್ ಮಾಡ್ಕೊಂಡು ಹೋಗೋದು ಏಳು ರೂಪಾಯಿ ಟನ್ನು ಎಂಟು ರೂಪಾಯಿ ಟನ್ನು ಹೋಯ್ತಾ ಇದ್ದಾರೆ ಹಾ ಇದು ಏನಿಲ್ಲ ಏನು ಲಾಸ್ ಏನಿಲ್ಲ ಆದ್ರೆ ಒಬ್ಬ ರೈತ ಅಂದ್ರೆ ಈಗ ಇಲ್ಲಿ ವಾಣಿಜ್ಯ ಬೆಳೆ ಅಂದ್ರೆ ಕಬ್ಬು ಕಬ್ಬನ್ನ ಬೀಟ್ ಮಾಡುವಷ್ಟು ಇದಕ್ಕೆ ಈಗ ಈ ರೇಟ್ನಲ್ಲಿ ಬೀಟ್ ಮಾಡ್ಬೋದು ಆದ್ರೆ ಜಾಸ್ತಿ ಲಾಭ ಮಾಡ್ಬೇಕಂದ್ರೆ ಮಿನಿಮಮ್ ಹತ್ತು ರೂಪಾಯಿ ಆದ್ರೂ ಸಿಗ್ಲೇಬೇಕು ಹಾ ರೇಟ್ ಫಿಕ್ಸ್ ಚೇಂಜ್ ಆಗ್ಬೋದಲ್ರಿ ಮುಂದೆ ಹೆಚ್ಚು ಕಡಿಮೆ ಆಗುತ್ತೆ ಸರ್ ನಾನೇ ನನ್ನ ಪಡೆದ ಮೂವತ್ತು ರೂಪಾಯಿ ಕೆ ಜಿ ಅಂದ್ರೆ ಮೂವತ್ತು ಸಾವಿರ ಟನ್ ಹಾ ಸರ್ ಕಡಿಮೆ ಆಗ್ಬೋದು ಸರ್ ಮತ್ತೆ ನಾನು ಇನ್ನೊಂದು ಮೂವತ್ತು ಸಾವಿರ ಹೇಳಿದೆ ಅಂದ್ರೆ ನಾನು ಎರಡು ಸಾವಿರನು ಕಳಿಸಿದ್ದೀನಿ ಹಾ ಎರಡು ಸಾವಿರದ ಏಳು ಸಾವಿರ ಈಗ ಏರುದು ಇಳಿದು ಅಂದ್ರೆ ನಾರ್ಮಲ್ ರೀ ಇದ ಮಾರ್ಕೆಟ್ ಇದ್ದಂಗ ಹಾ ಅದಂತೂ ರೈತರಿಗೆ ಎಲ್ಲರಿಗೂ ಗೊತ್ತಿದೆ ಅಂದ್ರೆ ಮಾರ್ಕೆಟ್ ಯಾವಾಗ ಏರುತ್ತೆ ಯಾವಾಗ ಬೀಳುತ್ತೆ ಅಂದ್ರೆ ಸಹಜವಾಗಿ ಏರುತ್ತೆ ಅಂದ್ರೆ ಸ್ವಲ್ಪ ಇದು ಪಪ್ಪಾಯಿ ಅಂದ್ರ ಥಂಡಿಗೆ ಜಾಸ್ತಿ ಅಂತ ಥಂಡಿ ಅಂದ್ರೆ ಕ್ಲೋಡ್ ನಮ್ ಲಾಸ್ಟ್ ಕ್ವಶನ್ ಇದೆ ಅಗದಿ ನಮ್ಮ ಜಮೀನ್ದಾಗ ನೀರ್ ಕಮ್ಮಿ ಇದ್ರೆ ಮಾಡ್ಬೋದು ಇದನ್ನ ಹಾ ಸರ್ ಇದನ್ನ ಮಡ್ಡಿ ಭೂಮಿ ಅಂತಾರಲ್ಲ ಹಾ ರೀ ಡ್ರೈ ಭೂಮಿ ಆ ಟೈಮ್ದಾಗ ಅವ್ರಿಗೆ ನೀರ್ ಕಮ್ಮಿ ಇರ್ತತೆ ನೀರ್ ಕಮ್ಮಿ ತಗೊಂಡ ಬೆಳೆಯುವಂತ ಬೆಳೆಗಳನ್ನ ಹುಡುಕ್ತಿರ್ತಾರ ಅದಕ್ಕ ರೆಫರ್ ಮಾಡ್ಬೋದು ಅಂದ್ರೆ ಇದು ಪಪ್ಪಾಯಿ ಹಚ್ಬೋದು ಅಂದ್ರೆ ಜಾಸ್ತಿ ಇಳು ಬರ್ತದ ಕಬ್ಬಿಗೆ ನೀರು ಜಾಸ್ತಿ ಬೇಕು ಜಾಸ್ತಿ ಬೇಕ್ರಿ ಕಂಟ್ರೋಲ್ ಹೌದೌದು ಇದನ್ನ ಮಾಡ್ರೆ ಬೆಟರ್ ವೇ ಇದೆ ಡ್ರಿಪ್ ಮುಖಾಂತರ ಹಾ ಡ್ರಿಪ್ ಮುಖಾಂತರ ಮಾಡ್ರೆ ಸರ್ ಒಂದ್ ಇಂಚ್ ನೀರ್ ಇದ್ರೆ ಅದನ್ನ ಆರಾಮಾಗಿ ತಕೋಬೋದ್ರಿ ಅಂದ್ರೆ ಒಂದ್ ಇಂಚ್ ನೀರ್ ಇದ್ರೆ ನನ್ನ ಅಂದಾಜ ಪ್ರಕಾರ ನಾಲ್ಕು ಎಕರೆ ತೆಗಿಬೋದ್ರಿ ಒಂದ್ ಇಂಚ್ ಇದ್ರೆ ಹಾ ರೀ ಅಂದ್ರೆ ಕಡಿಮೆ ನೀರ್ ಬಿಟ್ಕೊಂಡು ಹೋಗ್ತೀನಿ ಅಂದ್ರ ಒಂದ್
ಏರೆ ಅಂದ್ರೆ ವಾರಕ್ಕೊಂದು ಸರಿ ಒಂದು ಒಂದು ವಾರಕ್ಕೊಂದು 2 ಗಂಟೆ ಬಿಡಕಾಗುತ್ತ ಅಲ್ವಾ 2 ಗಂಟೆ 1 ಎಕರೆಗೆ 2 ಗಂಟೆ 1 ಎಕರೆಗೆ 2 ಗಂಟೆ 1 ಎಕರೆಗೆ 2 ಗಂಟೆ ಆದ್ರೆ ವಾರಕ್ಕಂತ ಆರಾಮ ಟರ್ನ್ ಓವರ್ ಆಗುತ್ತೆ ಲಾಸ್ಟ್ ಗೆ ನಮ್ಮ ಒಪಿನಿಯನ್ ನೀವು ಜನರಿಗೆ ಏನು ಹೇಳ್ತೀರಿ ಈ ರೀತಿ ಮಾಡಂತ ಹೇಳ್ತೀರಿ ಹೆಂಗ ಪಪ್ಪಾಯ ಮಾಡಬಹುದು ಕ್ಲಿಯರ್ ಆಗಿ ಹೇಳಕಾಗಲ್ಲ ಸರ್ ಯಾ ತರ ಅಂದ್ರೆ ಮಾಡುವಂತ ಮನಸಿದ್ರೆ ಈಗ ಈ ರೈತರಿಗೆ ಅಂತೂ ಎಲ್ಲರಿಗೂ ಗೊತ್ತಿಲ್ಲ ರೀ ಏನು ಗೊತ್ತಿಲ್ಲ ನಾವು ಯಾವುದೋ ಉದ್ಯೋಗ ಮಾಡಿದ್ರೆ ಲಾಭ ಇರುತ್ತೆ ಲಾಭ ಇಲ್ಲದ ಯಾರು ಯಾವ ಕೆಲಸನ ಮಾಡಲ್ಲ ನಾ ಮಾಡತೀನಿ ಅಂದ್ರೆ ಲಾಭ ಐತೆ ಇರಲಿ ಲಾಭ ಇದಾಗ ಮಾಡಬೇಕಲ್ಲ ನಾ ಮಾಡತೀನಿ ಅಂದ್ರೆ ಲಾಭ ಐತಿ ಅಂದ್ರೆ ನಾ ನೆಕ್ಸ್ಟ್ ಇದು ಆದ್ಮೇಲೆ ಈಗ ರೇಟ್ ಅನ್ನು ಬಿದ್ದೈತಿ ಅಂದ್ರೆ ಈಗ ಅಷ್ಟೊಂದ ಉಳಿತಾ ಇಲ್ಲ ಆದ್ರೆ ಇನ್ನೊಂದು ಏನು ಗೊತ್ತೈತೆ ಸರ್ ಆದ್ರೆ ನಾನು ಈಗ ಮತ್ತೆ 3 ಎಕರೆ ಫ್ಲಾಟ್ ಸಜ್ಜ ಮಾಡಿನಿ ಪಡಕ್ ಬರಕ್ ವಾಲಿ ಅಂತಾರ ಮಾರ್ಕೆಟ್ ನವರು ಅಂದ್ರೆ ಕ್ವಾಲಿಟಿ ಡೌನ್ ಆಗ್ತೈತ್ರಿ ಆ ಕಾರಣಕ್ಕೆ ಅಂದ್ರ ಅವಾಗ ನಾ ಸೇಲ್ ಮಾಡ್ಬೇಕಲ್ಲ ಆ ಹೊಸ ಪಡ ಐತಿ ಹಳಿ ಪಡ ಒಯ್ಯಾಕ ಬರ್ತಾರ ಆಸೆರಿ ಒಯ್ತಾರ್ರಿ ಆ ಕಾರಣಕ್ಕಾಗಿ ನಾ ಈ ಪ್ಲಾನ್ ಅಂದ್ರೆ ಮತ್ತೆ ಇನ್ನೊಂದೇನು ಕಂಟಿನ್ಯೂ ಆಗಿ ಇಡೋ ಉದ್ದೇಶದಿಂದ ಏನು ಗೊತ್ತೈತೆ ಅಂದ್ರೆ ನಮ್ಗ ಲಾಭನಾಗೂ ನಾವ್ ಇರ್ತೀವಿ ನುಕ್ಸಾನದಾಗೂ ನಾವ್ ಇರ್ತೀವಿ ಸಿಗದತ್ರಿ ಇಲ್ರಿ ಕಂಟಿನ್ಯೂ ಪ್ರೊಡಕ್ಷನ್ ಇದ್ದಿದ್ದ ಇದ ಬೆಳೆ ಒಳಗ ಒಂದೇ ಎಕರೆ ಒಳಗ ಅಥವಾ ದೀಡ ಎಕರೆ ಒಳಗ ನಾವೀಗ ರೇಟ್ ಬಿದ್ದಿದ್ದು ನೋಡಿರ್ತೀವಿ ಎದ್ದಿದ್ದು ನೋಡಿರ್ತೀವಿ ಇದ್ರಾಗ ಲಾಭ ನುಕ್ಸಾನ ಬರೋದೇ ಇಲ್ರಿ ಅಂದ್ರೆ ವರ್ಷ ಕಟ್ಲಿಲ್ಲ ನುಕ್ಸಾನ ಆಗ ರೇಟ್ ಬೀಳುದಿಲ್ರಿ ಬಿದ್ರ ಒಂದ್ ಎರಡು ತಿಂಗಳು ಬೀಳ್ಬಹುದು ಅಷ್ಟೇ ಅಗ್ದಿ ಹೇಳ್ಬೇಕಂದ್ರ ನಿಮಗೆ ಈಗ ಮಾಡ್ಬೇಕ ಅಂದ್ರ ಮನುಷ್ಯಾಗ ಸ್ಟಾರ್ಟಿಂಗ್ ನ್ಯಾಗ ಅಂದ್ರ ರೇಟ್ ಬಿತ್ತ ಭಯ ಆಗ್ತತಿ ಮತ್ತ ಇನ್ನೊಂದ್ರಿಂದ ಗ್ಯಾಪ್ ಐತಿ ಇಲ್ಲಿ ಹಾರೀ ಇವ್ರ ಮತ್ತ ಬೆಳೆ ಮಾಡ್ರಿ ಮತ್ತ ಸಮಗ್ರ ಬೆಳೆ ಚಂಡು ಹೂ ಮಾಡಿರ ನಾನ್ ಫಸ್ಟ್ ಚಂಡು ಹೂನ ಮಾಡಿನ್ರಿ ಇಂಟರ್ ಕ್ರಾಪ್ ಮಾಡಿನ್ರಿ ಇದ್ರಾಗ ಹಾರೀ ಸೌಂತಿಕಾಯ್ದು ಮಾಡಬಾರ್ದ್ರಿ ವಿಶೇಷವಾಗಿ ಹೇಳ್ಬೇಕಾದ್ರೆ ಸೌತಿಕಾಯಿ ಮಾಡಬಾರ್ದ ಅಂದ್ರೆ ಮಾಡಕ್ ಬರ್ತೈತಿರದ ಮಾಡಬಾರ್ದ ಅಂದ್ರೆ ಏನ್ ಗೊತ್ತೈತೆ ಸೌತಿಕಾಯಿ ಅತಿ ಹೆವಿ ಅಂದ್ ನಾವ್ ಏನು ಮಾಡ್ಲಿಲ್ಲ ಅಂದ್ರೆ ಸಿಕ್ಕಂಗ್ ಇಲ್ಡ್ ಬರ್ತೈತ್ರಿ ಯಾಕೆ ಬರ್ತೈತಿ ಅಂದ್ರ ಭೂಮಿಯಲ್ಲಿ ಇರೋದು ತಕತ ಎಲ್ಲ ತಕೊಂಡ್ಬಿಡ್ತೈತ್ರಿ ಚಂಡು ಹೂ ಮಾಡಿದ್ರೆ ಏಕ್ ನಮ್ ಬೆಸ್ಟ್ ರೀ ಚಂಡು ಹೂ ಮಾಡಿದ್ರೆ ಎದಕ್ ಚಂಡು ಹೂ ಮಾಡ್ಬೇಕಂದ್ರ ಅದ ನಾಲ್ಕು ತಿಂಗಳ ತನಕ ಅಂದ್ರೆ ಹಚ್ಚಿದ ಎರಡು ತಿಂಗಳ ಆಮೇಲೆ ತಂದು ಮೂರು ತಿಂಗಳದು ಹೂ ಕೊಡ್ತೈತ್ರಿ ಅಂದ್ರ ಅದು ಕ್ವಾಲಿಟಿ ಡೌನ್ ಹಾಕೋದ್ ಬರ್ತೈತ್ರಿ ಆದ್ರೆ ನಾವು ಐದು ತಿಂಗಳ ತನಕ ಕಾಯ್ಬೋದ್ರಿ ಅದನ್ನ ಸ್ಟಾರ್ಟಿಂಗ್ ನಾವು ಇದನ್ನ ಅಗಿ ಹಚ್ಚಿದಾಗ ಇದು ಕಾಯಿ ಹಾಕೊಟ್ರಾಗ ಅದು ನಮ್ಗೆ ಹೂ ಇನ್ಕಮ್ ಕೊಡೋದು ಹಾ ರೀ ಆ ಟೈಮ್ದಾಗ ಹೂ ಹಚ್ಚೋದೇನು ಉದ್ದೇಶ ಗೊತ್ತೈತೇನ್ರಿ ಈಗ ಪಪ್ಪಾಯಿ ಅಷ್ಟೊಂದು ಜೇನು ಹುಳುಗಳನ್ನ ಅಟ್ರಾಕ್ಟ್ ಮಾಡಲ್ರಿ ಚಂಡು ಇದ್ರ ಹುಡುಕ್ಯಾಡ್ಕೊಂಡ್ ಬರ್ತಾವ್ರಿ ಜೇನು ಹುಳ ಅಂದ್ರೆ ಕಾಯಿ ಸೆಟ್ಟಿಂಗ್ ಅಂದ್ರೆ ಇನ್ನು ಮುಂಚೆ ಇದ್ರ ಹೆಂಗ್ ಗೊತ್ತೈತೇನ್ರಿ ಸರ ಇಲ್ಲಿ ಹಿಡ್ದ ಕಟಿಂಗ್ ಆಗೈತ್ರಿ ಅದ ಇಲ್ಲಿ ಹಿಡ್ದ ಕಾಯಿ ಚಲೋ ಆಗೈತ್ರಿ ಇದೆಲ್ಲ ಕಚ್ಗಳು ಹಾ ರೀ ಇವೆಲ್ಲ ಕಾಯಿ ಕಚ್ರಿ ಎಲಿ ಎಲಿ ಇರ್ತೈತ್ರಿಲ್ಲ ಎಲಿ ಮೇಲೆ ಒಂದು ಕಾಯಿ ಇರ್ತೈತ್ರಿ ಕಂಪಲ್ಸರಿ ಇಲ್ಲಿಂದ ಹೋಗಿ ಅಲ್ಲಿ ಕಾಯಿ ಕಾಣಿಲ್ಲ ಇಲ್ಲಿ ತಕ ಲಾಸ್ಟ್ ಇಲ್ಲಿಂದ ಮುಂದ್ ಕಾಯಿ ಕಾಣಂಗಿಲ್ರಿ ಎಲ್ಲ ಒಣಗಿ ಬಿಟ್ಟೈತಿ ಅಂದ್ರೆ ಇಲ್ಲೆಲ್ಲ ಸೆಟ್ಟಿಂಗ್ ತಪ್ಪೈತಿ ಅಂದ್ರೆ ಮೇನ್ ಇದ್ರ ಸೆಟ್ಟಿಂಗ್ ಹಿಡಿಸ್ತಾರ ಆಮೇಲೆ ಏನ್ ಮಾಡೋದು ಕೊಳಮಿಲ್ರಿ ಹಾ ರೀ ಮತ್ತೆ ಇದ್ರ ಗೊಬ್ಬರ ಬಿಡ್ಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಏನಿಲ್ರಿ ನ್ಯಾಚುರಲ್ ಇಲ್ಲಿ ತಿಪ್ಪಿ ಗೊಬ್ಬರ ಇರ್ತೈತಿ ಕೋಳಿ ಗೊಬ್ಬರ ಇರ್ತೈತಿ ಕುರಿ ಗೊಬ್ಬರ ಇರ್ತೈತಿ ಈ ತರ ಗೊಬ್ಬರಗಳನ್ನ ಬಳಸೋದು ಬಹಳ ಸೂಕ್ತ ರೀ ಯಾಕೆ ಸೂಕ್ತಪ್ಪ ಅಂದ್ರ ಈಗ ಈಗ ಬೇರೆ ಮಾರ್ಕೆಟ್ನಾಗ ರಗಡ್ ಫರ್ಟಿಲೈಸರ್ಗಳು ಅಂದ್ರ ತಾಂಡವಾಡತ್ತೇವ ಹತ್ತೂರ್ನೆಲ್ಲ ತಂದ ಹಾಕಿರ ಏನ್ ಗೊತ್ತೈತೇನ್ರಿ ತಂದ ಹಾಕ್ಬೋದು ಇಳ್ಡ್ ಬರ್ತೈತಿ ಇಳ್ಡ್ ಬರ್ತೈತಿ ಏನ್ ಇಳ್ ಬರ್ತೈತಿ ರೀ ನಾಲ್ಕ್ ನಾಲ್ಕು ಕೆಜಿ ಒಂದೊಂದು ಕಾಯಿ ಆದ್ರೆ ಮೂರ್ ಮೂರ್ ಕೆಜಿ ಒಂದೊಂದು ಕಾಯಿ ಆದ್ರೆ ಮಾರ್ಕೆಟ್ನಾಗ ತೊಗೊಳ್ದೇ ಇಲ್ರಿ ತಗೊಂಗಿಲ್ಲ ಮತ್ತೆ ಗಿಡಕ್ಕೂ ವಜ್ಜಿ ಹಾಕಿ ಗಿಡ ಬಿಡ್ತಾವ್ರಿ ಮುರಿದು ಸಾಧ್ಯತೆಗಳದಾವ್ರಿ ಅಕ್ಕಡಿದಾವ್ರಿ ಬಿಡ್ತಾವ ಇಲ್ಲಿ ಕಟ್ ಆಗಿ ಬಿಡ್ತಾವ್ರಿ ಬೆಂಡ್ ಆಗಿ ಬಿಡ್ತೈತ್ರಿ ಹಾ ರೀ ಓವರ್ ಸೈಜ್ ಅದ್ರ ಬೀಳುದು ಬಿಡ್ರಿ ಏನಾರ ಮಾಡಿ ತಡಿ ಬಿಡ್ ರೈತ ಬಾಳ ಶಾಣೆ ಅದನ್ರಿ ಅಂದ್ರ ಅವ್ ತಿಳ್ಕೊಂದಿಲ್ಲ ಅಷ್ಟ ರೈತ ಬಾಳ ಶಾಣೆ ಅದನ ಏನ್ ಏನಕ್ ಶಾಣೆ ಅದ ಅಂದ್ರ ಹಿಂಗ್ ಬೀಳ್ತೈತಿ ಅಂತ ಹೇಳ್ರಿ ತಿಳ್ಕೊರಿ ಗಿಡದಾಗ ನಾ ಕಟ್ಗೆ ಹಸ್ತನ ಕವ್ ಕೊಡ್ತಾನ ಅಂತಾನ್ರಿ ಅಷ್ಟ ಕಷ್ಟ ಪಡ್ತಾನ್ರಿ ಆದ್ರೆ ಏನ್ ಗೊತ್ತೈತೇನ್ರಿ ಇದ್ರಾಗ ಮಿನಿಮಮ್ ಕ್ವಾಂಟಿಟಿ ಕೇಳ್ತಾರ್ರಿ ಅಂದ್ರ ಒಂದ್ ಕಾಯಿ ಏನ್ ಕ್ವಾಂಟಿಟಿ ಇರ್ಬೇಕಂದ್ರ ದೀಡ್ ಕೆಜಿ ಅಬ್ಬಬ್ಬ ಅಂದ್ರೆ ದೀಡ್ ಕೆಜಿ ಇದ್ರ ಮಾರ್ಕೆಟ್ ನಾಗ ಫುಲ್ ಡಿಮ್ಯಾಂಡ್ ಐತ್ರಿ ಅಂದ್ರ ಇಲ್ಲಿ ನೋಡಿ ಸರ್ ಹೇಳ್ಬೇಕಾದ್ರ ಈ ಕಾಯಿಗೆ
ಅಂದ್ರೆ ನಿಮಗೆ ನೋಡಕ್ಕೆ ಸಣ್ಣ ಸರಿಯಾಗಿ ಕಾಣತ್ತಿಲ್ಲ ರೀ ಇದು ಅಂದ್ರೆ ಚೆನ್ನಾಗಿ ಕಾಣತ್ತಿಲ್ಲ ಆದ್ರೆ ಮಾರ್ಕೆಟ್ನಾಗ ಇದ ಡಿಮ್ಯಾಂಡ್ ಐತ್ರಿ ಸೈಜ್ ಮೀಡಿಯಂ ಐತ್ರಿ ಅದು ಹ್ಞೂ ಅದು ಸ್ವಲ್ಪ ದಪ್ಪ ಸೈಜ್ ದಪ್ಪ ಸೈಜ್ ಐತ್ರಿ ಮತ್ತ ಇಲ್ಲಿ ನೋಡ್ರಿ ಇದು ಒಂದು ಕಾಯಿ ಬಿದ್ದೈತಿ ಈ ಚಿಕ್ಕ ರೋಗ ಯಾವ್ರಿ ಹಾ ಈ ತರ ಚಿಕ್ಕ 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 ಬರ್ತೈತಿಲ್ಲ ಇದಾದ್ರ ಮತ್ತೆ ಸ್ವಲ್ಪ ಮಾರ್ಕೆಟ್ನಾಗ ರೇಟ್ ಡೌನ್ ರೋಗ ಅಂದ್ರೆ ಚಿಕ್ಕ ರೋಗ ಹಾ ಚಿಕ್ಕ ರೋಗ ಹ್ಞೂ ಬಿಳಿ ರಕ್ತ ಕಣಗಳನ್ನ ಜಾಸ್ತಿ ಮಾಡುವಂತ ಕೆಪಾಸಿಟಿ ಐತ್ರಿ ಅಂದ್ರೆ ಇದನ್ನ ಜಾಸ್ತಿ ಕೋಲ್ಡ್ ಕ್ಲೈಮೇಟ್ ಅಂದ್ರೆ ಇದು ಬಹಳ ಹೀಟ್ ರೀ ತಿನ್ನಕದ ಗೊತ್ತಾಗಲ್ರಿ ಅದು ಒಳಗಿನ ಒಳಗ ಕೆಲಸ ಮಾಡ್ತಿರ್ತೈತಿ ಅದು ಅಂದ್ರೆ ಹೆಂಗ ಹೀಟ್ ಇದ್ದಿದ್ ಅಂದ್ರೆ ಕೋಲ್ಡ್ ಇದ್ದಿದ್ ಅಂದ್ರೆ ತಂಡಿ ಒಳಗ ಅಂತರ ಕಂಫರ್ಟಬಲ್ ಆಗಿರ್ಬೋದು ಬಾಯಿಂದ ಬಾಳ ತಾಂಡ್ ಹೆತ್ತಾಗಲ್ಲ ಇದ್ರ ಆ ಫೀಲ್ಕಿತ ಜಾಸ್ತಿ ಇನ್ನೊಂದ್ ಏನ್ ಗೊತ್ತೈತೆ ಬಿಳಿ ರಕ್ತ ಕಣ ಇದ್ರಿ ಅಷ್ಟೋ ಜನ ಕೇಳಿರ್ತಿರಿ ದವಾಖಾನೆ ಇರ್ತಾರ ಅಂದ್ರೆ ಬಿಳಿ ರಕ್ತ ತಿನ್ನ ಒಂದ್ ಹೋಳ್ ತಿನ್ರಿ ಬರೇ ಒಂದ್ ಹೋಳ್ ತಿನ್ರಿ ಯಾವ ಅಂದ್ರೆ ಬಿಳಿ ರಕ್ತ ಕಣ ಆತೇಳಿ ನಾನು ವಾಪಸ್ ಬಂದ ನನ್ನ ಎದಿ ಮೇಲೆ ಹಂಗೆ ಹೇಳದ್ ಕೇಳ್ರಿ ಹೆಚ್ಚಾಗ್ತಾರೆ ಅಂದ್ರೆ ಈಗ ನೋಡ್ರಿ ಸಪೋಸ್ ಎಲಿ ಕಾಯಿ ಅಷ್ಟ ಅಲ್ರಿ ಇದ್ರ ಎಲಿಂದ ಔಷಧಿ ಐತ್ರಿ ಹಾ ರೀ ಕಾಯಿಕಿತ ಹೆಚ್ಚು ಬೆನಿಫಿಟ್ ಎಲಿ ಎಲಿ ತಿಂತಾರ ಅಂದ್ರೆ ಎಲಿ ಅದನ್ನ ಮಿಕ್ಸರ್ ಹಾಕಿ ಅಂದ್ರೆ ಅದ್ರ ಹಾ ಜ್ಯೂಸ್ ಮಾಡ್ಕೊಂಡ್ ಅದನ್ನ ಕುಡಿತಾರೆ ಅದ್ ಇದಕ್ಕಿಂತ ಫಾಸ್ಟ್ ತಗೋತತ್ರಿ ನಮಗೀಗ ಆರಾಮ್ ತಪ್ಪುದಪ್ಪ ಅಂದ್ರೆ ಬಿಳಿ ರಕ್ತಗಳ ಕಣಗಳು ಏನ್ ಕೆಲಸ ಮಾಡ್ತಾವ ಅಂತ ಗೊತ್ತಿಲ್ರಿ ಜನರಿಗೆ ಅಂದ್ರೆ ಬಿಳಿ ರಕ್ತ ಅಂದ್ರೆ ಹ್ಯೂಮಿಡಿಟಿ ಪವರ್ ಅದ್ರಾಗ ಇರ್ತೈತ್ರಿ ಹಾ ರೀ ಅದ್ರ ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚು ಮಾಡ್ತೈತ್ರಿ ಹಂಗಾಗಿ ಅವ ಬಿಳಿ ರಕ್ತಗಳು ಜಾಸ್ತಿನೂ ಆಗ್ಬಾರ್ದ್ರಿ ನಾ ಹೇಳೋ ಉದ್ದೇಶ ಆದ್ರೆ ಏನ್ ಮನುಷ್ಯ ಏನ್ ಬೇಕ್ರಿಲ್ಲ ಅದಿರ್ಬೇಕು ಅಂದ್ರೆ ಒಟ್ ಕಮ್ಮಿ ಆದಾಗ ಸ್ವಲ್ಪ ಶಿವಣಿ ಮಾಡ್ರಿ ತಗೋಬಹುದು ಹಾ ರೀ ಮಾಡ್ಬೋದು ಅಂದ್ರೆ ಅಂದ್ರೆ ಈಗ ತಗೋಬೋದ್ ಅಂತ ತಿನ್ಬೇಕ್ರಿ ಮನುಷ್ಯ ಹೆಂಗ್ ಗೊತ್ತೈತಿ ತಿನ್ಲೇಬೇಕ ಅಂದ್ರೆ ಏನ್ ಬೇಕು ನಮ್ ದೇಹಕ್ಕೆ ಅದನ್ನ ತಿಳ್ಕೊಬೇಕ್ರಿ ಪೈಲಕ್ಕೆ ಯಾವ ತರ ಅಂದ್ರೆ ಈಗ ಒಬ್ಬ ಮನುಷ್ಯ ಮೂರ್ ಹೊತ್ತು ಊಟ ಮಾಡ್ತಿರ್ತಾನ್ರಿ ಅಂದ್ರೆ ಎರಡ್ ಹೊತ್ತು ಊಟ ಮಾಡ್ರ ಅನ್ಕಂಫರ್ಟಬಲ್ ಆಗ್ತಿರ್ತೈತಿ ರೀ ಅಂದ್ರೆ ಹಸು ಆಗ್ಯಾದಂಗ ಹೌದ್ರಿ ಹೌದ್ ಅದಕ್ಕ ಏನ್ ಬೇಕ್ರಿಲ್ಲ ಬಾಡಿಗೆ ಅದನ್ನ ಕೊಟ್ಕೋ ತಗೋಬೇಕ್ರಿ ನೆಕ್ಸ್ಟ್ ಏನಾದ್ರು ಡೌಟ್ ಅದ ಸರ್ ಇಲ್ಲ ಸಾಕ್ರಿ ಏನ್ ಇಷ್ಟು ಮಾಹಿತಿ ಸಾಕ್ರಿ ಸಾಕ್ರಿ ಮತ್ತೆ ನೆಕ್ಸ್ಟ್ ನೀವು ಪ್ಲಾಂಟ್ ಮಾಡ್ತಿರಲ್ಲ ಎಷ್ಟು ಎಕರೆ ಮಾಡ್ತೀರಿ ಅಲ್ಲಿ 3 ಎಕರೆ ಐತಿ ಅದು ಬೇಸಿಕ್ ಇಂದ ಮಾಡಿದ್ರಿ ಮತ್ತೊಮ್ಮೆ ಬೇಸಿಕ್ ಇಂದ ಹಾ ಹೌದಲ್ರಿ ಓಕೆ ಸರ್ ಸದ್ಯಕ್ಕೆ ಇಷ್ಟು ಜನರಿಗೆ ಅಂತೂ ನೀವೆಲ್ಲ ಮಾಹಿತಿ ಕೊಡ್ರಿ ಹಾ ರೀ ಗೊಬ್ಬರ ಬಗ್ಗೆ ಆತು ಕಾಯಿ ಬಗ್ಗೆ ಆತು ಮತ್ತೆ ಇಂಟರ್ ಕ್ರಾಪ್ ಇನ್ನೊಂದು ಹೇಳ್ಬೇಕ್ರಿ ಇಂಟರ್ ಕ್ರಾಪ್ ಕಲಂಗಡಿ ಅಂದ್ರೆ ಎತ್ತರ ಆಗ್ಬಾರ್ದ್ರಿ ಜಾಸ್ತಿ ಈಗ 3 ಎಕರೆ ಮಾಡಿರಲ್ಲ ಅಲ್ಲಿ ಇಂಟರ್ ಕ್ರಾಪ್ ಇದ್ರಿ ಇಂಟರ್ ಕ್ರಾಪ್ ಈಗಾಗಲೇ ಆಲ್ರೆಡಿ ಪ್ಲಾಂಟೇಶನ್ ಮಾಡೀನಿ ಅಲ್ಲಿ ಅಂದ್ರೆ ನೆಲ ಸಜ್ಜ ಮಾಡೀನಿ 8 ಫುಟ್ಗೆ ಒಂದು ಬೆಡ್ ಹೊಡೆದಿನ್ರಿ ಆದ್ರೆ 4 ಫುಟ್ನ ಸಾಲ ಅಂದ್ರೆ 4 ಫುಟ್ನ ಬೆಡ್ ಹಾಕೇನ್ರಿ ಒಂದ್ ಬೆಡ್ ಕಲಂಗಡಿ ಹಾಕಿನ್ರಿ ಒಂದ್ ಬೆಡ್ ಪ್ಲೇನ್ ಬಿಟ್ಟಿನ್ರಿ ಇನ್ನ ಆಗಿ ಬಂದಿಲ್ರಲ್ಲ ಅಂದ್ರೆ ಡ್ರಿಪಿಂಗ್ ಪಾಪ ಡ್ರಿಪ್ ಅಗೇಷನ್ ಎಲ್ಲ ಮಾಡಿಗಿಟ್ಟ ಏನು ಮಾಡಿಲ್ರಿ ಅದೇ ಆಗಿ ಬರಂದ್ಲೆ ಅವಾಗ ಎಲ್ಲ ಶುರು ಮಾಡಿ ನೀರ್ ಬಿಟ್ಟು ಅದನ್ನ ಅದನ್ನ ಮಾಡಕ್ ಬರ್ತೈತ್ರಿ ಸರಿ ಸರ್ ಥ್ಯಾಂಕ್ಸ್ ಸರ್ ಮಾಹಿತಿ ಕೊಟ್ಟಿದ್ದೀರಾ ನಮಸ್ಕಾರ ಸರಿ.